ಹಲೋ, ಎಲ್ಲರಿಗೂ ಶುಭ ದಿನ. ಇವತ್ತು ಮಂಗಳವಾರ, ಅಕ್ಷಯ ತೃತೀಯ ದಿನ. ಈ ವಿಡಿಯೋವನ್ನು ನಮ್ಮ ಪಾರಂಪಳ್ಳಿ ಪಡುಕೆರೆ ಆಶಾಕಿರಣ ನಿಲಯದಲ್ಲಿ ಮಾಡ್ತಾ ಇದ್ದೆ. ಆಚೆ ಈಚೆ ಸುಂದರವಾದ ತೋಟ. ಇಲ್ಲಿಂದ ಒಂದು 220 ಗಜದಲ್ಲಿ ಅರಬ್ಬಿ ಸಮುದ್ರ ಈ ಕಡೆ ಇದೆ. ಈ ಕಡೆ ಹೊಳೆ ಇದೆ, ಫಸ್ಟ್ ಕ್ಲಾಸ್ ಬನ. ಅಲ್ಲಿ ಈಗ ಹೊಸ ಥರದ ಕಯಾಕಿಂಗ್ ಬೋಟ್ 300 ರೂಪಾಯಿಗೆ ಇಬ್ಬರನ್ನ ಸವಾರಿ ಮಾಡಿಸ್ತಾ ಇರ್ತಾರೆ. ಸಾಧ್ಯವಾದರೆ ನಿಮಗೆ ಅದರ ಒಂದು ವಿಡಿಯೋವನ್ನು ಕೂಡ ನಿಮಗೆ ಹಾಕ್ತೇನೆ. ಈಗ ಚಂದ್ರನ ರಾಶಿಗಳು ಅಂದರೆ ಏನು? ಚಂದ್ರ ಅಂದರೆ ಮನಸ್ಸು, ಸೂರ್ಯ ಅಂದರೆ ಆತ್ಮ, ಅದೇ ಲಗ್ನ ಅಂದರೆ ತನು. ಅರ್ಥಾತ್ ಈ ಮೂರೂ ಸೇರಿದರೆ, ತನು ಮನ ಆತ್ಮ ಸೇರಿದರೆ ಒಬ್ಬ ಜಾತಕನಾಗ್ತಾನೆ. ತನು ಮನ ಧನ, ತನು ಮನ ಸೌಲ್. ಸೊ ಚಂದ್ರ ಸೂರ್ಯರಿಬ್ಬರೇ ಸೇರಿದರೆ ಒಂದು ದೇಹ, ಚಂದ್ರನಿಂದ ಈತನ ಮನಸ್ಸಿನ ಸ್ಥಿತಿಗತಿಯನ್ನು ಅಳೆಯಬಹುದು. ಉದಾಹರಣೆ, ಒಂದು ಹೆಣ್ಣು ಲೂಸ್ ತರಹ ಅಲ್ಲ, ಪಿರ್ಕಿ ತರಹ ಅಥವಾ ಸೋಂಕಿನ ತರಹ ಅಥವಾ ಮಂಡೆ ಕೆಟ್ಟಂತಹ ಮಾತನಾಡಿದರೆ ಕೂಡಲೇ ನೀವು ತಿಳಿದುಕೊಳ್ಳಬೇಕು ಇವಳ ಜಾತಕದಲ್ಲಿ ಚಂದ್ರನ ಜೊತೆಯಲ್ಲಿ ರಾಹು ಇರುವನೆಂದೇ ತಿಳಿದಿದೆ. ಮೊನ್ನೆ ಒಂದು ಸಮಾರಂಭದಲ್ಲಿ ಒಬ್ಬರ ಡಾಕ್ಟರ್ ಅವರ ಪತ್ನಿ ಜೊತೆಯಲ್ಲಿ ಮಾತನಾಡುವ ರೀತಿ ನೋಡಿ ನಾನು ಹೇಳಿದೆ, ನಿಮ್ಮ ಚಂದ್ರನ ಜೊತೆಯಲ್ಲಿ ರಾಹು ಇದ್ದಾನೆ. ಹೌದು ನೋಡಿ, ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಚಂದ್ರ ರಾಹು ಗ್ರಹಣಸ್ಥರಾಗ್ತಾರೆ. ಚಂದ್ರ ಮನಸ್ಸು, ತಾಯಿ, ಆಹಾರ, ಮಾತು, ಸುಂದರತೆ. ಇದಕ್ಕೆ ರಾಹು ಹಿಡಿದರೆ ಏನಾಗ್ತದೆ? ರಾಹು ಆ್ಯಂಪ್ಲಿಫೈ ಮಾಡ್ತಾರೆ. ಯಾವಾಗ ಯಾವ ರೀತಿ ಮಾತನಾಡಬೇಕು ಅನ್ನೋದು ಅವರಿಗೆ ತಿಳಿದಿರುವುದಿಲ್ಲ, ತಪ್ಪಲ್ಲ. ರಾಹು ಆ ಥರ ಮಾಯಾಗ್ರಹ. ರಾಹು ಇಸ್ ನಾರ್ತ್ ನೋಡ್. ರಾಹು ಪಾತಾಳ ಲೋಕದ ಅಧಿಕಾರಿ ಅಂತ ಹೇಳಿ. ಪಾತಾಳ ಲೋಕ ನಂಬರ್ 4th ಹೌಸ್ ತಿಳ್ಕೊಳ್ಳಿ. ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಯುವಂಥದ್ದು ಸುಮಾರು ಇರ್ತದೆ, ಅದನ್ನು ಪ್ರತಿಯೊಬ್ಬರೂ ವಿಡಿಯೋವನ್ನು ನೋಡಲೇಬೇಕು. ಪಾತಾಳ ಲೋಕ ನಂಬರ್ 4, ಅದೇ ಕೇತು ರೂಲಿಂಗ್ ಮಾಡೋದು ಮೋಕ್ಷದ ಮನೆ. 10 ಮೇಲ್ಗಡೆ ಇರು, ಅದು ಕೇತು. ಸೊ 10th ಹೌಸ್ ಈಸ್ ಕೇತು. ಸಪೋಸ್ ಒಬ್ಬರು ಅರ್ಥಗರ್ಭಿತವಾಗಿ ಮಾತನಾಡಿದರೆ, ಅವರ ಮಾತನ್ನು ಕೇಳುವ ಅಂತ ನಿಮಗೆ ಅನಿಸಿದರೆ, ಅಲ್ಲಿ ಗುರು ಸ್ಥಿತನಾಗಿದ್ದಾನೆ. ಇನ್ನು ಕೈ ಬಾಯಿ ಹಾರಿಸ್ತಾ ಮಾತನಾಡಿದರೆ, ಪಟಾಕಿ ಹೊಡಿತಾ ಇದ್ದರೆ, ಚಟಾಕಿಯನ್ನು ಹಾರಿಸ್ತಿದ್ದರೆ, ಅವರ ಲಗ್ನದಲ್ಲಿ ಅಥವಾ ಚಂದ್ರನ ಇರುವ ರಾಶಿಯಲ್ಲಿ ಬುಧ ಇದ್ದಾನೆ, ಬುಧನ ಇನ್ಫ್ಲುಯೆನ್ಸ್ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಓಕೆ, ಅದೇ ಒಂದು ಹೆಣ್ಣು ಮುಖದ ಮೇಲೆ ಹೊಡೆದು ಮಾತಾಡ್ತಾರಲ್ಲ, ನಿಮ್ಮ ಕರ್ಳ ಕಿತ್ತು ಬರಬೇಕು ನನ್ನ ಮಾತಿನ ತರಹ. ಅಂಥವರ ಜಾತಕಕ್ಕೆ ಕುಜನ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ. ಒಂದು ಲಗ್ನದ ಮೇಲೆ ಕುಜ, ಇಲ್ಲ ರಾಶಿಯ ಮೇಲೆ ಕುಜ, ರಾಶಿಯಲ್ಲಿ ಕುಜ ಅಥವಾ ಲಗ್ನದಲ್ಲಿ ಕುಜ. ನೋಡಿ, ವೇದಿಕ್ ಜ್ಯೋತಿಷ್ಯದಲ್ಲಿ ಯಾವ ರೀತಿಯಲ್ಲಿ ನೀವು ಇಂಟರ್ಪ್ರಿಟ್ ಮಾಡುವಂಥ ಸಾಧ್ಯತೆ ಇದೆ. ಚಂದ್ರನಿಂದ ಸುಮಾರು ವಿಷಯಗಳನ್ನು ತಿಳಿಬೋದು. ಈಗ ಶುಕ್ರ ಇದ್ದ, ಶುಕ್ರನ ಇನ್ಫ್ಲುಯೆನ್ಸ್ ಇದೆ ಅಂದರೆ ಅವರು ನಯ ನಾಜೂಕು ವೈಯಾರದಿಂದ ಮಾತನಾಡ್ತಾರೆ. ಓ, ಇವರಿಗೆ ಶುಕ್ರ ಬಹಳ
ಪ್ರಾಮಿನೆಂಟ್ ಅಂತ ಹೇಳ್ಬೋದು. ಇನ್ನು ಶನಿ ಇದ್ದ, ಶನಿಯ ಇನ್ಫ್ಲುಯೆನ್ಸ್ ಇದ್ದರೆ ಅವರು ಮಾತನಾಡುವುದೇ ನಿಧಾನ. ಒಂದು ಶಬ್ದ ಹೊರಡಿಸ್ಬೇಕಾದ್ರೆ ಸಮಯವನ್ನು ತೆಗೆದುಕೊಳ್ತಾರೆ. ಇನ್ನು ಕೆಲವರು ತೊದಲುತ್ತಾರೆ, ಉಗ್ಗು ನುಡಿ. ಎರಡನೇ ಮನೆಯಲ್ಲಿ ಶನಿ ಇದ್ದಲ್ಲಿ ಈ ರೀತಿಯ ಒಂದು ಕಕ್ಕೆ ಕೆಕ್ಕೆ ಕೆ ಕಿರಣ್ ಅಂತ ನಮ್ಮ ಶಾರುಖ್ ಖಾನ್ರವರು ಪಿಕ್ಚರ್ ನೋಡಿರ್ಬೋದು. ಓಕೆ, ಸೊ ಚಂದ್ರ ನಿಮಗೆ ಭಾಳಷ್ಟು ವಿಚಾರಗಳನ್ನು. ಈಗ ಬೆಂಕಿಯ ರಾಶಿಗಳಾದ ಮೇಷ, ಸಿಂಹ ಹಾಗೂ ಧನು ರಾಶಿಗಳ ಚಂದ್ರ ಇದ್ದರೆ ಹೇಗೆ ಅಂತ ನಾವೊಂದು ನೋಡೋಣ. ಬಿಸಿಯಾದ ತವಾದಲ್ಲಿ ಒಂದು ಹನಿ ನೀರು ಹಾಕಿದರೆ ಏನಾಗ್ತದೆ? ಹಿಸ್ಸಿಂಗ್ ಸೌಂಡ್, ಚಟ್ಪಟ್ ಚಟ್ಪಟ್ ಸೌಂಡಿನೊಂದಿಗೆ ನೀರು ಆರಿ ಹೋಗ್ತದೆ, ಹೌದಲ್ವ? ಅದೇ ತಂಪಾದ ಕಾವಲಿಯಲ್ಲಿ ನೀರು ಹಾಕಿದರೆ ಹಾಗೆ ಇರ್ತದೆ. ಎಷ್ಟು ವ್ಯತ್ಯಾಸ ನೋಡಿ. ಹಾಗೆ ಚಂದ್ರನು ನೀರಿನ ರಾಶಿ, ಜಲತತ್ವದವನು. ಆತನು ಬೆಂಕಿಯ ರಾಶಿಯಲ್ಲಿ ಹೋದರೆ ಏನಾಗ್ತದೆ? ಬಹಳ ವಿಲಿ ವಿಲಿ ಒದ್ದಾಡಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. ನಿಮ್ಮ ಮನಸ್ಸು, ಈಗ ನಾನು ಸಿಕ್ಕಾಪಟ್ಟೆ ಗರ್ಮಿ ವಾತಾವರಣ, ಬೆವರು ಸುರಿತಾ ಇರ್ತದೆ, ಒಂದೊಂದು ತಂಬಿಗೆ ನೀರು ಕುಡಿತಾ ಇದೆ, ಏನೂ ಆಗೋದಿಲ್ಲ, ಎಂಥವರಿಗೂ ಏನೂ ಆಗೋದಿಲ್ಲ. ನೀರು ಕುಡಿಬೇಡ, ಬರೀ ಎರಡು ಬಾಟ್ಲಿ ಸಾಕು ಅಂತ ದಿನದಲ್ಲಿ ಹೇಳುವವರು 5-6 ಬಾಟ್ಲಿ ನೀರು ಕುಡಿತಾರೆ, ಏನೂ ಆಗೋದಿಲ್ಲ. ಇದು ಕರಾವಳಿ ಪ್ರದೇಶದ ಒಂದು ವಾತಾವರಣ. ಅದೇ ರೀತಿಯಲ್ಲಿ ಚಂದ್ರನು ಹಾಗೆ. ಓಕೆ, ಸೊ ಎಲ್ಲವುದನ್ನು ಹೊರಕ್ಕೆ ಬಿಸಾಕ್ತಾರೆ. ಚಂದ್ರ ನಮ್ಮ ಎಮೋಷನ್ಸ್, ಚಂದ್ರ ನಮ್ಮ ಸೈಕಿಕ್ ಶಕ್ತಿ, ಸೈಕೋಸೊಮ್ಯಾಟಿಕ್ ಅಂತ ಕೆಲವರು ಕರೀತಾರೆ, ಸೈಕೋಸೊಮ್ಯಾಟಿಕ್ ವ್ಯಕ್ತಿ. ಚಂದ್ರ ಅಂದರೆ ನಮ್ಮಗಳಲ್ಲಿನ ವಿಚಾರ ಸ್ವರೂಪ, ಎಕ್ಸ್ಪ್ರೆಷನ್. ಚಂದ್ರ ಅಂದರೆ ನಮ್ಮಗಳ ಆಲೋಚನೆ. ಚಂದ್ರ ಅಂದರೆ ನೀವು ಮಾಡುವಂಥ ಆಲೋಚನೆ. ತಿಕ್ಕಲ್ ಅಂತ ಕೆಲವರು, ಚಂದ್ರ ಜೊತೆ ರಾಹುಗೆ ಇದ್ರೆ ಬರೀ ತಿಕ್ಕಲ್ ವ್ಯಕ್ತಿ ಮಾರೆ. ಬೆಂಕಿಯ ರಾಶಿಯಲ್ಲಿ ಜನರು ಸ್ವತಂತ್ರರಾಗ್ತಾರೆ, ಇಂಡಿಪೆಂಡೆಂಟ್. ಅವರುಗಳಲ್ಲಿ ಒಳಗಡೆ ಒಂದು ಹೊರಗಡೆ ಒಂದು ಇರುವುದಿಲ್ಲ, ಎಲ್ಲ ಕಕ್ಕಿ ಬಿಡ್ತಾರೆ. ಒಳಗಡೆ ಇಟ್ಕೊಂಡು ಏನಾಗಬೇಕು? ಬಿಸಿ ರಕ್ತದವರು ಅಂತ ಹೇಳ್ಬೋದು. ಸ್ವತಂತ್ರ ವ್ಯಕ್ತಿಗಳು, ಬಹಳ ಆಸೆ ಆಕಾಂಕ್ಷೆಗಳನ್ನು ಹೊಂದಿದವರು. ಇವರಿಂದ ಒಂದು ಗಜ ದೂರವಿದ್ರೇನೆ ಅನುಕೂಲ, ಬೇರೆಯವರಿಗೆ ಒಳಿತು. ಇವರುಗಳು ತಮ್ಮಲ್ಲ, ಅದೆಂಥ ಎಮೋಷನ್ಸ್ ಯಾವಾಗಲೂ ಒಳಗಡೆ ಇಟ್ಟುಕೊಳ್ಳುವರಲ್ಲ. ಇವರುಗಳು ತಮ್ಮಲ್ಲಿ ಆದಂಥ ಎಮೋಷನ್ಸ್ ಯಾವಾಗಲೂ ಇಟ್ಟುಕೊಳ್ಳೋರು, ಹೊರಕ್ಕೆ ಹಾಕಲೇಬೇಕೆನ್ನುವರು. ಇವರೆಲ್ಲರೂ ಲೀಡರ್ ಆಗಲು ಲಾಯಕ್ಕಾದಂಥ ವ್ಯಕ್ತಿ ಮೇಷದವರು ಇದ್ದಾರೆ. ಆದರೆ ಒಂದು ಏನಂದರೆ, ಹೊಟ್ಟೆ ಕಿಚ್ಚು ಜಾಸ್ತಿ. ಬೆಂಕಿ ಅಲ್ವಾ, ಬೆಂಕಿಯ ರಾಶಿಗಳಲ್ಲಿ ಇರುವಂಥ ಚಂದ್ರ ಹೊಟ್ಟೆ ಕಿಚ್ಚನ್ನು ತೋರಿಸ್ತಾನೆ. ಶಾಂತಿ ಎನ್ನುವ ಮಾತೇ ಇವರಲ್ಲಿ ಇಲ್ಲ. ಶಾಂತಿರಸ್ತು ಪುಷ್ಟಿರಸ್ತು ಅದೆಲ್ಲ ನಮ್ಮ ಮಂತ್ರಗಳಲ್ಲಿ, ಇವರಿಗೆ ಅದು ಶಾಂತಿರಸ್ತು ಇಲ್ಲ, ಪುಷ್ಟಿರಸ್ತು ಇಲ್ಲ, ಏನೂ ಇಲ್ಲ. ಕೆಲವೊಮ್ಮೆ ಇವರುಗಳು ಬಹಳ ರ್ಯಾಶ್ ಆಗಿ ವರ್ತಿಸ್ತಾರೆ, ಅವರಿಗೂ ತಿಳಿಯದು ತಾವು ತೆಗೆದುಕೊಂಡಂಥ ಆ್ಯಕ್ಷನ್ ತಪ್ಪು ಅಂತ. ಮನಸ್ಸಿನಲ್ಲಿ ಬಂದದ್ದು ಹೊರಕೆ ಹಾಕಿದರೆ ಅವರ ಕತೆ ಮುಗೀತದೆ. ಮತ್ತು ಇವರುಗಳಿಗೆ ಸಮಾಜದಲ್ಲಿ ಗೌರವ ಬೇಕು. ಆಹಾ, ಗೌರವ ಇಲ್ಲದೇ ಇದ್ದರೆ ಏನಾದರೂ ಇನ್ಸಲ್ಟ್ ಮಾಡಿದ್ರೆ ಮುಖ ಅಂತ ಸುಂಡರಿಸ್ಕೊಳ್ತಾರೆ. ನಾನು ನಮ್ಮ ಹೆಂಡತಿಯ ತಂಗಿಯನ್ನು ನೋಡಿದ್ದೇನೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಗೌರವ ಕೊಡದೆ ಹೋದಲ್ಲಿ ಗದ್ದಲವನ್ನು ಮಾಡಿ ಆದರೂ ಗೌರವವನ್ನು ತಗೊಳ್ತಾರೆ. ಆ ಥರ ವ್ಯಕ್ತಿಗಳು ರೆಸ್ಪೆಕ್ಟ್ ಬೇಕಿದೆ, ಆದರೆ ಎಲ್ಲರ ಜೊತೆಗೆ ಸೇರಿಕೊಳ್ತಾರೆ, ಅದು ಬೇರೆ. ಲೀಡರ್ಶಿಪ್ ಕ್ವಾಲಿಟಿ ಇದೆ ಇವರಲ್ಲಿ. ಹೆಚ್ಚು ಹೊತ್ತು ಇರೋದಿಲ್ಲ, ಒಂದಂತೂ ಸತ್ಯ. ಇವರಲ್ಲಿ ಹೊಟ್ಟೆ ಕೆಚ್ಚು ಜಾಸ್ತಿ ಇರ್ತದೆ. ಮತ್ತು ಎಲ್ಲಿಗೆ ಹೋದರೂ ತಾವೇ ಮುಂದೆ ಇರಬೇಕು, ಆ ಲೀಡರ್ಶಿಪ್ ಕ್ವಾಲಿಟಿ. ನಾನೇ ದೊಡ್ಡ ಗುರ್ಖಾರ, ಗುರ್ಕಾರ ಪೊಂಕೆ, ನಾನೊಬ್ಬ ಗುರಿಕಾರ ಪೊಂಕೆ ಅಂತ. ಅವರಿಗೆ ಗುರುಕಾರತನ ಕೊಟ್ಟರೆ ಮಾತ್ರ ಅವರು ಕೆಲಸ ಮಾಡ್ತಾರೆ. ಮೇಷರಾಶಿಯವ್ರನ್ನೆಲ್ಲ ನೋಡಿ ನೀವು, ಹೌದಲ್ಲ ನೋಡಿ. ಸಿಂಹರಾಶಿಯಲ್ಲಿ ಏನು, ಇವರುಗಳಲ್ಲಿ ಶೋಭಾಜಿ ಜಾಸ್ತಿ ಇರ್ತದೆ. ಎಲ್ಲಿ ಹೋದರೂ ಆಡಳಿತ ರೂಲಿಂಗ್ ಇದ್ದೇ ಇರುತ್ತೆ. ಸೂರ್ಯನ ರಾಶಿ ನೋಡಿ, ಹೌಸ್ ಬೇರೆ, ಭಾವ ಬೇರೆ.
ಇದು ಹೌಸು ಅಧಿಪತಿ ಸೂರ್ಯ, ತಿಳ್ಕೊಳ್ಳಿ, ಮನೆ ಅಧಿಪತಿ ಸೂರ್ಯ. ಸೂರ್ಯ ಅಂದರೆ ಗಂಭೀರತೆ, ಪ್ರೌಢಿ, ಅಹಂಕಾರತ್ವ ಎಲ್ಲ ಬರ್ತದೆ. ಸೊ ಅಲ್ಲಿ ಚಂದ್ರನಿದ್ದರೆ ಏನಾಗ್ತದೆ? ಚಂದ್ರ ಮತ್ತು ಸೂರ್ಯ ಬೆಂಕಿ, ಇಬ್ಬರು ಒಟ್ಟಿಗೆ ಅಮಾವಾಸ್ಯ ಅಂತ ಹೇಳ್ಬೋದು. ಒಂದು ರೀತಿ ಧಾರಾಳತ್ವ ಎಲ್ಲವನ್ನೂ ಕಾಣ್ಬೋದು. ಅಂದರೆ ರಾಜ ಅಲ್ವಾ ಸೂರ್ಯರಾಜ. ಸೊ ದಾನದ ಹಸ್ತ ಚಾಚ್ತಾರೆ, ದಾನವನ್ನು ಮಾಡುವವರು. ಬೇರೆಯವರಿಗೆ ಹೇಳ್ತಾರೆ ಆರ್ಡರ್ ಕೊಡು ಜಾಸ್ತಿ ಇಲ್ಲಿ, ಆಯಿತಾ. ಇನ್ನು ಧನುರಾಶಿಯಲ್ಲಿ ಚಂದ್ರ ಇದ್ದರೆ ಗುರುವಿನ ರಾಶಿ, ಸಮಾಜಮುಖಿ ಆಗ್ತಾರೆ. ಇವರುಗಳು ಬಹಳ ದಯಾಳುವಾಗಿಯೂ ಇರ್ತಾರೆ. ಕಾರಣ ರಾಶ್ಯಾಧಿಪತಿಯು ಬೃಹಸ್ಪತಿ. ಇವರುಗಳಿಗೆ ಜಗಳವೆಂದರೆ ಆಗದೆ, ಬೃಹಸ್ಪತಿಗೆ ಜಗಳ ಅಂದರೆ ಆಗುವುದೇ ಇಲ್ಲ. ಆದ್ದರಿಂದ ಇವರು ಯಾವಾಗಲೂ ಒಂದು ರೀತಿಯಲ್ಲಿ ಧಾರ್ಮಿಕ ವ್ಯಕ್ತಿ ಅಂತ ಹೇಳ್ಬೋದು. ಓಕೆ, ಈಗ ನಾನು ಪಶ್ಚಿಮ ದಿಕ್ಕಿಗೆ ತಿರುಗ್ತಾ ಇದ್ದೇನೆ. ದಯಾ ದಾಕ್ಷಿಣ್ಯ ನಿಯಮ ರೀತಿ ನೀತಿ ಎಲ್ಲವನ್ನೂ ನಾವು ಕಾಣ್ಬೋದು ಇವರು ಧನುರಾಶಿಯಲ್ಲ ವ್ಯಕ್ತಿಗೆ. ಸಾಮಾನ್ಯವಾಗಿ ಶಾಬಾಷ್ ಗೆರೆ ಅಂತ ತೆಗೆದುಕೊಳ್ತಾರೆ. ನಾನು ನೋಡಿದ್ದೇನೆ ಧನುರಾಶಿಯ ನಮ್ಮ ಜ್ಯೋತಿಷ್ಯದಲ್ಲಿ ಶ್ರೀಲಕ್ಷ್ಮಿ ಅಂತ ಇದ್ದು ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡ್ತಾರೆ. ಅವರನ್ನು ನೋಡಿದರೆ ನನಗೆ ಭಾಳ ಖುಷಿ ಆಗ್ತದೆ. ಅಂದರೆ ಆ ರೀತಿ ಎಲ್ಲರಿಗೂ ಆಗ್ತದೆ. ಶ್ರೀಲಕ್ಷ್ಮಿ ಅಂಥೇಳಿ ಖುಷಿ ಆಗೋದಲ್ಲ, ಮಾತನಾಡುವ ವೈಖರಿ, ಗುರುವಿನ ಪ್ರಾಧಾನ್ಯತೆಯನ್ನು ನಾವು ನೋಡ್ಬೋದು. ಗುರುವಿನಂತೆಯೇ ನಡ್ಕೊಳ್ತಾರೆ. ನನಗೂ ಜ್ಯೋತಿಷ್ಯ ಗೊತ್ತಿದೆ, ಆದರೆ ಅವರು ಜ್ಯೋತಿಷ್ಯ ರೀತಿಯೇ ಬೇರೆ. ನನಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದ ನಾಲೆಜ್ ಇದೆ ಅಂಥೇಳಿ ಗೊತ್ತಾಗ್ತದೆ. ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅಂತ ಅವರು ಕೂಡ ನೋಡ್ತಾರೆ. ದೊಡ್ಡ ಗುಣವೇನೆಂದು ತತ್ವದ ಮೇಲೆ ಹೆಚ್ಚು ಸಮಯವನ್ನು ಕಳೀತಾರೆ ಅಂತ. ಸಾಮಾಜಿಕ ಹಾಗೂ ಮೋರಲ್ ಇಶ್ಯೂಸ್ಗಳ ಬಗ್ಗೆ ಹೆಚ್ಚಿಗೆ ಸಮಯವನ್ನು ಕಳೆಯುವುದು ಜಾಸ್ತಿ. ಬಾಲ್ಯಾಪದಿಂದಲೂ ಇವರಲ್ಲಿನ ಬುದ್ಧಿವಂತಿಕೆಯಿಂದಲೇ ಇವರನ್ನು ಬೇರೆ ಮಾಡಬಹುದು. ಓಕೆ, ಬುದ್ಧಿವಂತಿಕೆಯಿಂದ. ಇದು ಕನ್ನಡದಲ್ಲಿ ಕೆಲವು ಬಾರಿ ದೊಡ್ಡ ಮಿಸ್ಟೇಕ್ ಆಗ್ತದೆ ನೋಡಿ. ಬುದ್ಧಿ ಶ ಎಂತ ಅವಸ್ಥೆ, ಇರಲಿ ಹಾಗೆ ಇರಲಿ, ಅದು ಆಯ್ತಾ. ಮುಂತಿಗಿಂದಲೇ ಇವರನ್ನು ಬೇರೆ ಮಾಡ್ತಾರೆ, ಇದು ಸರಿಯಾಗುವುದೇ ಅಲ್ಲ. ಓ, ಹೋಗ್ಲಿ. ಇವರಲ್ಲಿನ ಒಂದು ವಿಶೇಷ ಗುಣವೇನೆಂದರೆ ಪ್ರಯಾಣ ಮತ್ತು ಹೊಸ ಅನ್ವೇಷಣೆಯನ್ನು ಮಾಡುವರು. ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ, ನಾನು ನೋಡಿದ್ದೇನೆ. ಒಂದು ಕ್ಷಣ ಮನೆಯಲ್ಲಿ ಕೂತ್ಕೊಳ್ಳುವವರಲ್ಲ, ಹೊಸ ಹೊಸ ಒಂದು ರೀತಿಯಲ್ಲಿ ಇನ್ವೆನ್ಷನ್ ಮಾಡ್ತಾ ಇರ್ತಾರೆ. ಸೆನ್ಸ್ ಆಫ್ ಡ್ಯೂಟಿ ಚೆನ್ನಾಗಿಯೇ ಇದೆ, ಆಯಿತಾ. ಇನ್ನು ಚಂದ್ರನು ಪೃಥ್ವಿ ತತ್ವ ರಾಶಿಗಳಲ್ಲಿದ್ದರೆ, ಚಂದ್ರನು ಪೃಥ್ವಿ ತತ್ವದಲ್ಲಿ ಇದ್ದರೆ ಮನುಷ್ಯನ ಮನಸ್ಸು ಈ ಜಗತ್ತಿನ ಐಶ್ವರ್ಯದ ಹಾಗೂ ಆಸ್ತಿ ಅಂತಸ್ತುಗಳ ಮೇಲೆ ಫೋಕಸ್ ಆಗ್ತದೆ. ಪೃಥ್ವಿ ತತ್ವ ನೋಡಿ ಯಾವುದು, ಇಟ್ಸ್ ಅ ಅರ್ಧಿ ಸೈನ್. ಅರ್ಧಿ ಸೈನ್ ಅಂದರೆ ಅದು ಹಿಲ್ ಅಲ್ಲಾಡೋದಿಲ್ಲ ಅಂಥೇಳಿ. ಅದನ್ನ ಪೃಥ್ವಿ ತತ್ವದವರೆಲ್ಲ ಸ್ವಲ್ಪ ಆಸ್ತಿ ಅಂತಸ್ತುಗಳನ್ನು ಮಾಡುವುದು ಜಾಸ್ತಿ ಅಂತ, ತಮ್ಮ ದೇಹದ ಮೇಲೆ ಜಾಸ್ತಿ ಕನೆಕ್ಟ್ ಆಗಿರುತ್ತದೆ. ಆ ಈ ಮೆಟೀರಿಯಲಿಸ್ಟಿಕ್ ವೆಲ್ತ್ ಇರುತ್ತಲ್ಲ ಹಾಗೆ. ಈಗ ವೃಷಭದಲ್ಲಿ ಚಂದ್ರನ ನೋಡೋಣ. ಇವರುಗಳು ಶಾಂತಿಯುತರಾಗಿರ್ತಾರೆ, ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಶುಕ್ರ ಭಾಳ ಸ್ಟೇಬಲ್ ಇರ್ತಾರೆ. ಇವರುಗಳ ಸಂಬಂಧಿಕರು ಬಹಳ ಸಹಾಯ ಹಸ್ತರಾಗಿರ್ತಾರೆ, ಶಾಂತಿಯುತರೂ ಆಗಿರ್ತಾರೆ. ಇವರುಗಳು ಬಹಳ ಸುಲಭವಾಗಿ ಜೀವನವನ್ನು ತೆಗೆದುಕೊಳ್ತಾರೆ.
ವೃಷಭದವರು ಯಾವಾಗಲೂ ಹಾಗೆ, ನಾನು ವೃಷಭ ರಾಶಿ. ಓಕೆ, ಅಲ್ಲಿ ಎರಡನೇ ಕಾಲಪ್ರಶ್ನ, ಎರಡನೇ ಮನೆ ಅದು ಆಹಾರದ ಸುಲಭ, ಫುಡ್ಡಿನ ಮನೆ, ಮುಖ ಫೇಸ್. ಸೊ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ. ಚಂದ್ರ ಇದ್ದರೆ ಅದು ಸುಂದರ, ಶುಕ್ರನ ಮನೆ ಚಂದ್ರ ಭಾಳ ಸುಂದರ, ಎಮ್ ಎಸ್ ಸುಬ್ಬಲಕ್ಷ್ಮಿ ಥರ ಇರ್ತಾರೆ ಅಂತ ಹೇಳಿ. ಚಂದ್ರನಿಗೆ ಶುಕ್ರನಿಗೆ ವೈರತ್ವ ಇದೆ, ಅದು ಬಿಡಿ. ಆದರೆ ಇವರುಗಳು ಯಾವಾಗಲೂ ಹಾಗೆ ಶುದ್ಧ ವಾತಾವರಣಗಳಲ್ಲಿ ಕೆಲಸವನ್ನು ಮಾಡ್ತಾರೆ, ಒಳ್ಳೆಯ ಆಹಾರವನ್ನು ಸೇವಿಸ್ತಾರೆ. ಆಹಾರ ಹೈ ಕ್ಲಾಸ್, ಇವರು ಜೀವನವನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಚಂದ್ರನು ಕನ್ಯಾದಲ್ಲಿ ಇದ್ದರೆ, ಕನ್ಯಾದಲ್ಲಿ ಏನಂದರೆ ಸ್ವಲ್ಪ ಕ್ಲೀನಿಂಗಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಬುಧ ಅಲ್ಲಿ, ಬುಧ ಕಮ್ಯುನಿಕೇಷನ್ ಉಚ್ಚ, ಭಾಳ ವಿಧೇಯತೆ ಇರ್ತದೆ. ಸೊ ಕೆಲಸ ಮಾಡೋರು ಒಳ್ಳೆ ಪರ್ಫಾರ್ಮರ್ಸ್ ಅಂತ ಹೇಳ್ಬೋದು. ಬುಧ ಉಚ್ಚ ಅಲ್ವಾ, ಬುಧ ಕರ್ಮಕಾರಕನೂ ಹೌದು. ಫೇವರೇಬಲ್ ಇದ್ದರೆ ಯಾರು ಇವ್ರಿಗೆ ಚಂದ್ರನ ಫೇವರೇಬಲ್ ಇದ್ದರೆ ಬಹಳ ಪೊಲೈಟಾಗಿ ಟ್ಯಾಕ್ಟ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಕೆಲಸವನ್ನು. ಲಾಜಿಕಲ್ ಥಿಂಕಿಂಗ್, ಬುದ್ಧಿ ಇದೆ. ಬುಧ ಫಾರ್ ಬುದ್ಧಿವಂತಿಕೆ ಅಂತ ಹೇಳ್ಬೋದು. ಇವರು ಭಾಷಣ ಬಿಗಿದರೆ ಚೆನ್ನಾಗಿರ್ತದೆ. ಕನ್ಯಾ ರಾಶಿಯಲ್ಲಿ ಚಂದ್ರ ಇದ್ದರೆ ಕನ್ಯಾ ಹಾಗೂ ಮೀನದಲ್ಲಿ ಒಳ್ಳೆಯ ರೈಟರ್ ಆಗಿರ್ತಾರೆ. ಮಿಥುನ ಮತ್ತು ಬುಧನು ಮಿಥುನ ಮತ್ತು ಕನ್ಯಾ ಮೀನದಲ್ಲಿದ್ದರೆ ದೇ ಕ್ಯಾನ್ ಬಿ ಗುಡ್ ರೈಟರ್, ಯಾಕೆಂದರೆ ಗುರುವಿನ ಸಪೋರ್ಟ್ ಇದಲ್ಲಿ. ಓಕೆ, ಮಿಥುನದಲ್ಲಿ ಬುಧನದ್ದೇ ರಾಶಿ, ಕನ್ಯಾದಲ್ಲಿ ಬುಧ ಉಚ್ಚ. ಇನ್ನು ಚಂದ್ರ ಮಕರದಲ್ಲಿದ್ದರೆ ಏನಾಗ್ತದೆ, ಮಕರದಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ತೋರಿಸ್ಕೊಳ್ಳೋದಿಲ್ಲ. ಮಕರ ರಾಶಿ ಶನಿಯ ರಾಶಿ ಆದ್ದರಿಂದ ಸ್ವಲ್ಪ ಶೀತಲ, ಕೋಲ್ಡ್ ಪರ್ಸನ್, ಅವ್ರನ್ನ ನೋಡಿಕೊಳ್ಳೋ ಗೊತ್ತಾಗಿ. ಆದರೆ ಕ್ಯಾಲ್ಕುಲೇಷನಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಬಹಳ ನಿಸಿ, ನನಗೆ ಎಷ್ಟು ಫಾಯ್ದೆ ಆಗ್ತದೆ ಎಷ್ಟು ಲಾಸ್ ಆಗ್ತದೆ. ಇವರುಗಳು ಬಹಳ ನಿಧಾನ, ಸೀರಿಯಸ್ ಆಗಿರ್ತಾರೆ. ಇವರು ನೋಡಲು ಏನೂ ಎಮೋಷನ್ಸೇ ಇಲ್ವೇನೋ ಅನ್ನುವ ಮಾದರಿಯಲ್ಲಿ ಇರ್ತಾರೆ. ಆಯಿತಾ, ಮನುಷ್ಯರೇ ಅಲ್ಲ ಅಂತ, ಅದರ ಅರ್ಥ ಅವರುಗಳು ಮನುಷ್ಯರೇ ಅಲ್ಲ ಅಂತ ಅಲ್ಲ, ಇವರುಗಳಿಗೆ ತಮ್ಮ ಎಮೋಷನ್ಸ್ ಬೇರೆಯವರೊಡನೆ ಶೇರ್ ಮಾಡಬೇಕೆಂಬ ಆಸೆ ಇರುವುದಿಲ್ಲ, ಅದು ಮುಖ್ಯ. ಆಯಿತಾ, ಇನ್ನು ಚಂದ್ರನು ವಾಯುತತ್ವದ ರಾಶಿಗಳೇ ಇದ್ದರೆ, ವಾಯುತತ್ವದ ರಾಶಿಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ, ಕಮ್ಯುನಿಕೇಷನ್ಸ್, ಮಾತಿನ ವೈಖರಿ, ಸುದ್ದಿ ಸಮಾಚಾರಗಳು, ಕುತೂಹಲತೆಯಿಂದ ಬದಲಾವಣೆಗಳನ್ನು ಹಾಗೂ ನೆರೆಹೊರೆಯವರ ಜೊತೆಯಲ್ಲಿನ ನಿಮ್ಮ ವ್ಯವಹಾರಗಳನ್ನು ತೋರಿಸುತ್ತೆ. ಸಾಮಾನ್ಯವಾಗಿ ನಮ್ಮ ಜೋಡಿ ಹಾಕಿನಲ್ಲಿ ಮಿಥುನ, ತುಲಾ ಮತ್ತು ಕುಂಭರಾಶಿಗಳು ಇರ್ತವೆ. ಈ ಮೂರೂ ರಾಶಿಗಳು ಬೇಗನೆ ಬದಲಾವಣೆಗಳನ್ನು ತಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಳ್ಳುವುದರಲ್ಲಿ ನಂಬರ್ ಒನ್ ಅಂತ. ನಾನು ಮಿಥುನದವ ನೋಡಿ, ಮಿಥುನ ಲಗ್ನದವ, ಅಡಾಪ್ಟ್ ಮಾಡಿಕೊಳ್ಳುವುದರಲ್ಲಿ ಬೇಗ, ಬೇರೆಯವರನ್ನು ಸಂಪರ್ಕಿಸಿ, ಬೇರೆಯವರನ್ನು ಸಂಪರ್ಕಿಸಿ ಅವರುಗಳನ್ನು ತಮ್ಮ ಕಮ್ಯುನಿಕೇಷನ್ನ ಬಲದಿಂದ ಬೇಗನೆ ಮೋಡಿಗೊಳಿಸಿ ತಮ್ಮ ವಾತಾವರಣಕ್ಕೆ ಮೊದಲು ಅಳವಡಿಸಿಕೊಳ್ಳುತ್ತಾರೆ. ಇವರುಗಳಿಗೆ ಇದು ಬಾಯ ಹತ್ಕ ಖೇಲ್ ಅಂತ ಸುಲಭ ಆಗಿ ಇರ್ತದೆ. ಇಲ್ಲಿ ಚಂದ್ರನು ವಾಯುತತ್ವದಲ್ಲಿ ಬಹಳ ಈಸಿಯಾಗಿರ್ತಾನೆ. ಗಾಳಿ ಅಲ್ಲ, ಗಾಳಿ ಎಲ್ಲಿ ಬೇಕಾದ್ರೆ ತಗೊಂಡು ನೀರು ಆಚೆ ಈಚೆ ಎಲ್ಲ ಹೋಗ್ತಾ ಇರ್ತದೆ. ಅಂದರೆ ಮೊಬೈಲ್ ಮೈಂಡ್ ಅಂತ. ಈ ವಾಯುತತ್ವದ ರಾಶಿಯಲ್ಲಿ ಚಂದ್ರ ಇದ್ದರೆ ದೇರ್ ಮೈಂಡ್ ಈಸ್ ಲೈಕ್ ಮೊಬೈಲ್. ಹೆಚ್ಚು ಹೆಚ್ಚು ತಿಳುವಳಿಕೆಯನ್ನು ತಿಳಿದುಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ, ಕಾತುರತೆ, ದಾಹ, ಆಸೆ, ಆಕಾಂಕ್ಷೆಗಳು, ಗ್ರೀಡಿನೆಸ್, ಏನು ಬೇಕಾದ ಹೇಳಿ ನೀವು. ಓಕೆ, ಸೊ ವಾಯುತತ್ವದ ರಾಶಿಯೇ ಹಾಗೆ, ಆ ಥರ ಕಮ್ಯುನಿಕೇಷನ್. ಈಗ ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದಾರೆ, ಮಿಥುನ ರಾಶಿಯವರು ಬಹುಬೇಗನೆ ಬದಲಾವಣೆಯನ್ನು ಹೊಂದುವರು. ನಾನು ನೋಡಿದ್ದೇನೆ ಮಿಥುನ ರಾಶಿಯ ಹೆಂಗಸು ಬಹಳ ರಾ ಇದರಲ್ಲಿ ಕೆಲಸ ಮಾಡಿದವರು, ಚುರುಕು. ಅವರ ಚುರುಕುತನವನ್ನು ಬೇಗನೆ ಐಡೆಂಟಿಫೈ ಮಾಡ್ತಾರೆ. ಸಾಮಾಜಿಕತೆಗೆ ಯಾವುದು ಸೋಷಿಯಲ್ ವ್ಯಾಲ್ಯೂಸಿಗೆ ಅದನ್ನು ಬೆಲೆ ಕೊಡುತ್ತಾರೆ. ಕ್ಯಾಲ್ಕುಲೇಷನಲ್ಲಿ ನಂಬರ್ ಒನ್ ಇರ್ತಾರೆ. ನಾನು ಆವಾಗಲೇ ಹೇಳಿದ್ದೇನೆ ಕ್ಯಾಲ್ಕುಲೇಷನ್ ಮಾಡುವ, ಇಲ್ಲಿ ಯಾವುದು ಮಕರ ರಾಶಿಯವರಿಗೆ ಹೇಳಿದ್ದೇನೆ. ಓಕೆ, ಇಲ್ಲಿ ಹಾಗಲ್ಲ, ಮಿಥುನ ರಾಶಿಯವರು ಸ್ವಲ್ಪ ಕ್ಯಾಲ್ಕುಲೇಟಿವ್ ಮೈಂಡ್. ನನಗೆ ಮುನಾಫ ಎಷ್ಟು ಅಂತ ಅಂದರೆ ಎಕ್ಸೆಪ್ಷನ್ ಇರುತ್ತೆ. ನಾನು ಮಿಥುನರ ಲಗ್ನ ಇದ್ದರೂ ಕೂಡ ರಾಶಿ ನಂದು ವೃಷಭ ರಾಶಿ, ನಾನು ಅದಕ್ಕೆ ಹೆಚ್ಚು ಬೆಲೆ ಕೊಡುವುದೇ ಇಲ್ಲ. ಕೆಲವು ಬಾರಿ 500 ರೂಪಾಯಿ ಕೈಯಿಂದ ಹೋಗೋದು ಉಂಟು ಎಕ್ಸ್ಟ್ರಾ. ಮಿಥುನದಲ್ಲಿ ಚಂದ್ರ ಇರುವವರು ಬೇಗ ಬದಲಾವಣೆಯನ್ನು ಇಚ್ಛಿಸುತ್ತಾರೆ, ಅವರ ಮನಸ್ಸಿಗೆ ರೆಸ್ಟೇ ಇರೋದಿಲ್ಲ.
ಅವರುಗಳು ಪ್ರೀತಿಯಲ್ಲಿ ಅವರುಗಳ ಪ್ರೀತಿಯಲ್ಲಿ ಇನ್ಕನ್ಸಿಸ್ಟೆನ್ಸಿ ಇರುವುದರಿಂದ ಅವರುಗಳು ಬೇರೆ ರಾಶಿಯವರಿಗಿಂತ ವಿಭಿನ್ನರಾಗಿರ್ತಾರೆ. ಇವರಷ್ಟು ಸಮಾಜದಲ್ಲಿ ಸುಳಿ ಹೋಗುವಂಥ ಜನರು ನಿಮಗೆ ಸಿಗೋದೇ ಇಲ್ಲ. ಭಾಳ ಸೋಷಿಯಬಲ್ ಜನರು ಇವರು. ಒಂಟಿಯಾಗಿರೋದು ಬಹಳ ಅಪರೂಪ, ತಿಳ್ಕೊಳ್ಳಿ. ದೇರ್ ಕೆನಾಟ್ ಬಿ ಸ್ಟೇ ಅಲೋನ್, ಎಲ್ಲರ ಜೊತೆಯಲ್ಲಿ ಮಿಂಗಲ್ ಆಗಬೇಕು. ಸುದ್ದಿ ಸಮಾಚಾರಗಳಲ್ಲಿ ಅವ್ರದ್ದು ಇರಲೇಬೇಕು. ಮೊದಲೇ ಮಿಥುನ, ಬುಧ, ಬುಧ ಯಾವಾಗಲೂ ಹುಡುಗ, ಹುಡುಗನಂತೆ ಡ್ಯುಯಲ್ ರಾಶಿ. ಸೊ ಅದೆಲ್ಲ ನೋಡಿ, ಅದನ್ನೆಲ್ಲ ನೀವು ಇಟ್ಕೊಳ್ಬೇಕು. ಸೊ ಒಳ್ಳೆ ಸುದ್ದಿಗಳಲ್ಲಿ ಅವರು ಯಾವಾಗಲೂ ಮಾತನಾಡ್ತಾ ಇತ್ತು. ಓಕೆ, ಸುದ್ದಿಗಳಲ್ಲಿ ಇರ್ತಾರೆಂಬುದು ಖಾತ್ರಿ. ಅವರು ಒಂಟಿಯಾಗಿರ್ತಾರೆ ಅನ್ನೋದು ಸುದ್ದಿ ಸುಳ್ಳು. ಇವರುಗಳು ವಿಭಿನ್ನತೆಗೆ ಮುಖ್ಯ ಬೆಲೆಯನ್ನು ಕೊಡ್ತಾರೆ, ದೃಶ್ಯ ಬದಲಾವಣೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ. ಆರು ತಿಂಗಳಿಗೆ ಇವರದು ಒಂದು ಸ್ನೇಹತೆ ಸ್ನೇಹ ಇರುತ್ತಲ್ಲ, ಅವರು ಆರು ತಿಂಗಳಿಗಿಂತ ಹೆಚ್ಚಿಗೆ ಇಟ್ಕೊಳ್ಳೋದಿಲ್ಲ, ಮತ್ತೆ ಹೊಸ ಸ್ನೇಹವನ್ನು ಮಾಡ್ಕೊಳ್ತಾರೆ. ಇವ್ರ ರುಚಿಯೇ ಹಾಗೆ, ರುಚಿ ಬದಲಾಯಿಸ್ತಾ ಇರ್ತಾರೆ ಮಿಥುನ. ಅದು ಯಾಕೋ ಗೊತ್ತಿಲ್ಲ ನೋಡಿ, ಬುಧನ ವಿಚಾರವೇ ಹೇಗೆ. ತುಲಾದಲ್ಲಿ ಬುಧ ಚಂದ್ರ ಇದ್ದರೆ ಏನಾಗ್ತದೆ ಇವರಿಗೆ ಅಂದರೆ, ಈ ತುಲಾ ರಾಶಿಯಲ್ಲಿ ಶುಕ್ರ ಇರ್ತಾನಲ್ಲ, ಸೊ ಬೇರೆಯವ್ರನ್ನ ಸಂತೋಷಗೊಳಿಸುವುದು ಇವರಿಗೆ ಮುಖ್ಯ. ನಾನು ನೋಡಿದೆ ತುಲಾ ರಾಶಿಯವರು ಹೆಚ್ಚಿನವರು ದೊಡ್ಡ ಮಟ್ಟದ ಬಿಸ್ನೆಸ್ ರಾಶಿ ಅಂದರೆ ಇವರೇ. ಹಸನ್ಮುಖರು, ಸದಾ ಹಸನ್ಮುಖರಾಗಿರ್ತಾರೆ. ಹೆಚ್ಚಿಗೆ ಮಾತನಾಡಿದರೆ ಏನೋ ಕೆಟ್ಟೋಗುತ್ತೆ ಅಂತ ನಗಾಡ್ತಾರೆ. ಸಂತೋಷವನ್ನು ಪಡುವವರು ಇವರು. ಭಾಳ ಟ್ಯಾಕ್ಟ್ಫುಲ್ ಕೂಡ. ಊಟದಲ್ಲಿ ಪಾಶ್ ಹೋಟೆಲ್ ಹೋಟೆಲ್ ಊಟ ಆ ಡಿಪ್ಲೊಮ್ಯಾಟ್ ಅಂದರೂ ತಪ್ಪಾಗೋದು. ಒಂದು ರೀತಿಯಲ್ಲಿ ಡಿಪ್ಲೊಮೆಸಿ ಜಾಸ್ತಿ ಇವರಿಗೆ. ಟೀಮಿನಲ್ಲಿ ವಿಶೇಷವಾದ ಕೊಡುಗೆಯನ್ನು ನೀಡುವರು ಇವರು. ಒಂಥರ ಟೀಮ್. ನಮ್ಮ ಅಣ್ಣನ ಮಗ ಒಬ್ಬ ಡಾಕ್ಟರ್ ಇದ್ದಾರೆ, 15 ಜನರ ಗುಂಪು ಮೂವಿಂಗ್ ವ್ಯಾನಲ್ಲಿ ಅವರು ಹಾರ್ಟ್ ಆಪರೇಷನ್ ಮಾಡಿದ್ದಾರೆ. ಸೊ ಒನ್ ಆಫ್ ದ ಟಾಪ್ 12 ಡಾಕ್ಟರ್ಸ್ ನಮ್ಮ ಅಣ್ಣನ ಮಗ. ಸೊ ಅದೇ ರೀತಿ ಅವರು ತುಲಾ ಲಗ್ನ. ಏಕಾಂಗಿತನವೇನಂದರೆ ಏನು ಅನ್ನುವಂಥಾಗಿರುತ್ತೆ. ತುಲಾರಾಶಿ ಶುಕ್ರ ರಾಶಿ ಆದ್ದರಿಂದ ಇವರಿಗೆ ಸುಂದರತೆ ಇವರ ಮುಖ್ಯ ಗುಣ. ಇವರುಗಳು ಸುತ್ತಮುತ್ತ ಸುಂದರವಾದ ದೃಶ್ಯಗಳಿರ್ತದೆ. ಆಯಿತಾ, ತುಲಾರಾಶಿ ಇದ್ದಾಗೆ ಕುಂಭರಾಶಿಯನ್ನು ತೆಗೆದುಕೊಳ್ಳಿ. ಕುಂಭರಾಶಿ ಇಟ್ ಈಸ್ ಸೋ ಸಾಮಾಜಿಕ ರಾಶಿ, ಅಂದರೆ ಅವರು ಮನೆಗೆ ಉಪಕಾರಿ ಪರರಿಗೆ ಅಲ್ಲ, ಪರರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಅಂದರೆ ಒಳ್ಳೆ ರೀತಿಯಲ್ಲಿ ಹೊಂದಿಕೊಂಡು ಹೋಗ್ತಾ ಇರ್ತಾರೆ. ನಾನು ಆಲ್ಮೋಸ್ಟ್ IAS ಆಫೀಸರ್ಸ್ IPS ಅವರನ್ನು ನೋಡಿದ್ದೇನೆ. ಕುಂಭರಾಶಿಯವರು ಗೌರ್ಮೆಂಟ್ ಉದ್ಯೋಗದಸ್ಥರು, ಒಳ್ಳೆ ಅವರ ಇಂಟೆಲಿಜೆನ್ಸಿಗೆ ಅವರಿಗೆ ಮಾರ್ಕ್ಸ್. ಓಕೆ, ಸೊ ದೇರ್ ಆಲ್ ವೆರಿ ಟಾಪ್ ಪೊಸಿಷನ್, ಅಲಂಕಾರ ಪ್ರಿಯರು ಅಂತ ಹೇಳ್ಬೋದು. ಸೊ ಕುಂಭರಾಶಿ ಈಸ್ ಒನ್ ಆಫ್ ದಿ ಬೆಸ್ಟ್ ವಾಯುತತ್ವದ ರಾಶಿ. ವಾಯುತತ್ವದ ರಾಶಿಯಲ್ಲಿ ನೀವು ಹಿಂಗ ಅದು ಹೆಚ್ಚು ಇದು ಹೆಚ್ಚು ಅಂತ ಹೇಳುವಾಗಿಲ್ಲ. ಮಿಥುನ ನೋಡಿ, ನಾನು ಡಾಕ್ಟ್ರೇಟ್ ಮಾಡಿದ್ದೇನೆ. ಅಂದರೆ ಕಲಿಯುವುದು ಅವರಿಗೆ ಒಂದು ಬಹಳ ಈಸಿಯಾಗಿರುತ್ತದೆ, ಯಾಕಂದರೆ ಮರ್ಕ್ಯೂರಿಯಲ್ಲ. ಸೊ ಬ್ರೈನಿ ಫೆಲೋಸ್, ಸೊ ಅದರಿಂದ ವೆರಿ ಈಸಿ ಟು ಲರ್ನ್. ಓಕೆ, ಸೊ ಎನಿಥಿಂಗ್ ದೇ ವಿಲ್ ಡೈಜೆಸ್ಟ್ ಎನಿ. ಅದಕ್ಕೆ ಈಗ ನಾನು ನೋಡಿ, ಕಷ್ಟ ಇದು ಕಷ್ಟ ಅದು ಕಷ್ಟ, ಈಗ ಬೆಳಗ್ಗೆ ಕೂತು ಅವನ ಊರಿನಲ್ಲಿ ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತ, ಆವಾಗ ಸಹ ಚಂದ್ರ, ಚಂದ್ರನ ಹಲವಾರು ತತ್ವಗಳು ಏನೇನು ಬರ್ತದೆ. ಇದೇ ರೀತಿ ಎಲ್ಲ ಗ್ರಹಗಳಿಗೂ ಮಾಡ್ಬೋದು, ಹೌದಾ? ಒಂದು ಹಿಡ್ಕೊಂಡ್ರೆ ಎಲ್ಲ ಗ್ರಹಗಳಿಗೂ ಮಾಡ್ಬೋದು. ಅಂದರೆ ಒಬ್ಬರು ಒಂದು ರಾಶಿಯಲ್ಲಿ ಹುಟ್ಟಿದರೆ ಯಾವ ರೀತಿ ಗುಣ ಇರ್ತದೆ ಅದು ಎಲ್ಲರಿಗೂ ಸರಿ ಇರ್ತದೋ ಇಲ್ಲ. ಯಾಕಂದರೆ ಟೈಮಿಂಗ್ ಬೇರೆ, ಲಗ್ನ ಬೇರೆ, ಪ್ರತಿ 2 ಗಂಟೆಗೆ ಲಗ್ನ ಬದಲಾವಣೆ ಆಗ್ತಾ ಇರ್ತದೆ, ಚಂದ್ರ ಬೇರೆ. ಸೊ ಇದೆಲ್ಲ ನೋಡ್ಕೋಬೇಕಾಗತ್ತೆ. ಓಕೆ, ಸೊ 9481156540 ಇಸ್ ಮೈ ಮೊಬೈಲ್ ನಂಬರ್. ಥ್ಯಾಂಕ್ ಯು ವೆರಿ ಮಚ್.